ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಈಗಾಗಲೇ ಬಿಜೆಪಿ ಲಿಂಗಾಯತ ವಿರೋಧಿ ಅಂತ ರಾಜ್ಯದಾದ್ಯಂತ ಪ್ರಚಾರ ಮಾಡೋದಕ್ಕೆ ಆರಂಭ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ನಾವು ಲಿಂಗಾಯತ ವಿರೋಧಿ ಅಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಬಿಎಸ್ವೈ ಬಸವರಾಜ ಬೊಮ್ಮಾಯಿ ಮತ್ತು ವಿಜಯೇಂದ್ರ ಈ ಮೂವರಿಗೂ ಕೂಡ ಫುಲ್ ಡಿಮ್ಯಾಂಡ್ ಇದೆ. ತಮ್ಮ ಕ್ಷೇತ್ರಕ್ಕೆ ಬನ್ನಿ ಅಂತ ಹೇಳಿ ಮೂರು ನಾಯಕರಿಗೆ ಬಹುತೇಕ ಅಭ್ಯರ್ಥಿಗಳು ಆಹ್ವಾನ ಕೊಡ್ತಿದ್ದಾರೆ. ಬಿಜೆಪಿ ಲಿಂಗಾಯತ ವಿರೋಧಿ ಅಂತ ಕಾಂಗ್ರೆಸ್ ಬಿಂಬಿಸ್ತಾ ಇದೆ. ಈ ಆರೋಪ ಬಿಜೆಪಿ ಅಭ್ಯರ್ಥಿಗಳಲ್ಲಿ ಟೆನ್ಷನ್ ಗೆ ಕಾರಣ ಆಗಿದೆ. ಹಾಗಾಗಿ ಈ ಮೂರು ಜನ ನಾಯಕರು ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ಅಭ್ಯರ್ಥಿಗಳು ಒತ್ತಡದ ಮೇಲೆ ಒತ್ತಡವನ್ನ ಹಾಕ್ತಿದ್ದಾರೆ. ಸದ್ಯ ಬಿಎಸ್ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಈ ಮೂವರಿಗೆ ಹೆವಿ ಡಿಮ್ಯಾಂಡ್ ಚುನಾವಣಾ ಅಖಾಡದಲ್ಲಿ ಈಗ ಕಂಡುಬರ್ತಾ ಇದೆ. ಅವರನ್ನ ಕರೆಸಿ ನಾವು ಲಿಂಗಾಯತ ವಿರೋಧಿ ಅಲ್ಲ ಅನ್ನೋದನ್ನ ಅವರ ಬಾಯಿಂದ ಹೇಳಿಸಬೇಕು. ಆ ಮುಖಾಂತರ ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ಪ್ರತ್ಯುತ್ತರಗಳನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅಭ್ಯರ್ಥಿಗಳು ಒತ್ತಡವನ್ನು ಹಾಕ್ತಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಲಿಂಗಾಯತ ಕ್ಷೇತ್ರಗಳಿದೆ. ಲಿಂಗಾಯತ ಹಣೆಪಟ್ಟಿ ಅಂದರೆ ಲಿಂಗಾಯತ ವಿರೋಧಿ ಅನ್ನೋ ಹಣೆಪಟ್ಟಿಯನ್ನು ತೊಡೆದಾಕೋದಕ್ಕೆ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡಿ ಅಂಥೇಳಿ ಬಿ ಎಸ್ ಯಡಿಯೂರಪ್ಪ ಬೊಮ್ಮಾಯಿ ವಿಜಯೇಂದ್ರ ಯತ್ನಾಳ್ ಈ ನಾಲ್ಕು ಜನಕ್ಕೆ ಬಿಜೆಪಿ ಅಭ್ಯರ್ಥಿಗಳ ಆಹ್ವಾನ ಕೊಡ್ತಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಮತಗಳು ಕೈ ತಪ್ಪುವಂಥ ಭಯ ಬಹಳ ವ್ಯಾಪಕವಾಗಿ ಆವರಿಸಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಬಿ ಎಸ್ ವೈ ಬೊಮ್ಮಾಯಿ ವಿಜಯೇಂದ್ರ ಅವರು ಬಂದು ಎಲ್ಲಾದರೂ ಇಲ್ಲಿ ಮಾತನಾಡಿದರೆ ಲಿಂಗಾಯತ ವಿರೋಧಿ ನಾವಲ್ಲ ಅನ್ನೋದನ್ನು ಅವರ ಬಾಯಿಂದ ಹೇಳಿಸಿದ್ರೆ ಒಂದಿಷ್ಟು ಮತಗಳು ನಮ್ಮ ಹತ್ರ ಉಳ್ಕೊಳ್ಳುತ್ತೆ ಅನ್ನೋದು ಸದ್ಯಕ್ಕೆ ಅಲ್ಲಿರುವಂಥ ಅಭ್ಯರ್ಥಿಗಳ ಮನಸ್ಥಿತಿ. ಭಾಳಷ್ಟು ಡಿಮ್ಯಾಂಡನ್ನು ಇಡ್ತಿದ್ದಾರೆ, ಬನ್ನಿ ಸರ್ ನಮ್ಮ ಕ್ಷೇತ್ರಕ್ಕೆ ಇವತ್ತು ಬರಲೇಬೇಕು ಅನ್ನೋ ರೀತಿಯಲ್ಲಿ. ಸೊ ರಾಜ್ಯದಲ್ಲಿರುವಂಥ 100ಕ್ಕೂ ಹೆಚ್ಚು ಲಿಂಗಾಯತ ಪ್ರಾಬಲ್ಯ ಇರೋ ಕ್ಷೇತ್ರಗಳಲ್ಲಿ ಈ ಮೂವರು ನಾಯಕರಿಗೆ ಹೆವಿ ಡಿಮ್ಯಾಂಡ್ ಆರಂಭ ಆಗಿದೆ. ಲಿಂಗಾಯತರು ನಿರ್ಣಾಯಕರು ಅಂತ ಅನಿಸ್ಕೊಳ್ಳುವಂಥ ಕ್ಷೇತ್ರದ ಅಭ್ಯರ್ಥಿಗಳು ಈ 4-5 ಜನ ನಾಯಕರಿಗೆ ದುಂಬಾಲು ಬಿದ್ದಿದ್ದಾರೆ. ಬಂದು ನಮ್ಮ ಪ್ರಚಾರದಲ್ಲಿ ಭಾಗವಹಿಸಿ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಲಿಂಗಾಯತ ವಿರೋಧಿ ಅನ್ನೋ ಹಣೆಪಟ್ಟಿಯನ್ನು ನಮ್ಮಿಂದ ತೊಡೆದುಹಾಕಿ ನಮ್ಮ ಗೆಲುವಿಗೆ ಸಹಕರಿಸಿ ಅನ್ನೋ ರೀತಿಯಲ್ಲಿ ಅಭ್ಯರ್ಥಿಗಳು ದುಂಬಾಲು ಬಿದ್ದಿದ್ದಾರೆ.